ಶ್ರೀನಿವಾಸ ಶ್ರೀಮದ್ ಭಾಗವತ ನಮ್ಮ ಮನೆ ಕೊಲು. ಈ ಕೊಲುವನ್ನ ಎರಡು ಭಾಗ ಮಾಡಿದ್ದೆವು. ಅದರ ಡಿಸ್ಕ್ರಿಪ್ಷನ್ ಈಗ ನೋಡೋಣ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ ಭಾಗವತ ಭೂಮಿಯಲ್ಲಿ ಪ್ರಚಾರ ಆದ ರೀತಿಯನ್ನು ಈ ಮೊದಲ ಪಾತ್ರ ತೋರಿಸಿದ್ದೆ. ಇದು ಸವನಕಾದಿ ಋಷಿಗಳು ಸತ್ಯಾಗ ಮಾಡುತ್ತಿದ್ದಾರೆ. ಸೂತರನ್ನ ತನಗೆ ಸತ್ವಿಷಿ ಹೇಳಬೇಕು ಅಂತ ಪ್ರಾರ್ಥನೆ ಮಾಡುವಾಗ ಸೂತ ಪುರಾಣಿಕರು ತಾನು ಶುಕಾಚಾರ್ಯರ ಪರೀಕ್ಷಿತಿಗೆ ಹೇಳುವಾಗ ಕೇಳಿದ ಭಾಗವತವನ್ನು ಹೇಳತನೆ ಅಂತ ಹೇಳಿ ಸೌನಕಾದಿ ಋಷಿಗಳಿಗೆ ಭಾಗವತವನ್ನು ತಾನು ಹೇಳಿದರು. ಈ ಭಾಗವತ ಯಾವಾಗ ಹೇಗೆ ರಚನೆ ಆಯಿತು ಎಂಬುದನ್ನು ಈ ಸ್ಟೆಪ್ಪಿನಲ್ಲಿ ನೋಡಬಹುದು. ಭಗವಂತ ವೇದವ್ಯಾಸ ದೇವರು 17 ಪುರಾಣಗಳು, ಇನ್ನು ಭಾಗವತ ರಚನೆ ಆಗಲಿಲ್ಲ, ಎಲ್ಲ ಪುರಾಣಗಳು ನೋಡಬಹುದು. ಬ್ರಹ್ಮಸೂತ್ರ ಮಹಾಭಾರತ ರಚನೆ ಮಾಡಿದ ಮೇಲೆ ನಾರದರು ವೇದವ್ಯಾಸ ದೇವರನ್ನ ಪ್ರಾರ್ಥನೆ ಮಾಡ್ಕೊತಾರೆ. ಆಗ ಶ್ರೀಮದ್ ಭಾಗವತವನ್ನು ರಚನೆ ಮಾಡಿದರು. ತನ್ನ ಪುತ್ರನಾದ ಶುಕಾಚಾರ್ಯರಿಗೆ ಅವರು ಅದನ್ನು ಉಪದೇಶ ಮಾಡಿದರು. ಆ ಭಾಗವತ ಭೂಮಿಯಲ್ಲಿ ಹೇಗೆ ಬಂತು ಹೇಳುವಾಗ, ಇದು ಭಕ್ತಿ, ಈ ಸ್ತ್ರೀ ಭಕ್ತಿ, ಜ್ಞಾನ ಮತ್ತು ವೈರಾಗ್ಯ ಅವಳ ಮಕ್ಕಳು, ಇಬ್ಬರು ವಯೋಧಿಕರು, ಇವಳು ಯೌವನ ಇದ್ದಾಳೆ, ಮಕ್ಕಳು ವಯೋಧಿಕರಾಗಿದ್ದಾರೆ. ದುಃಖದಿಂದ ನಾರದರನ್ನು ಪ್ರಾರ್ಥನೆ ಮಾಡುವಾಗ ನಾರದರು ಸೌನಕಾದಿ ಋಷಿಯನ್ನಿಟ್ಟುಕೊಂಡು ಭಾಗವತವನ್ನು ಪ್ರವಚನ ಮಾಡಿದರು. ಆಗ ಭಕ್ತಿಗೆ ಇನ್ನೂ ಯೌವನ ಬಂತು, ನರ್ತನ ಆಡಿದಳು, ಮಕ್ಕಳು ಜ್ಞಾನ ಮತ್ತು ವೈರಾಗ್ಯ ಇಬ್ಬರು ಎದ್ದು ನಿಂತು ಕುಣಿದಾಡಕ್ಕೆ ಆರಂಭಿಸಿದರು. ಇನ್ನು ಮುಂದೆ ಈ ಭಾಗವತ ಗೋಕರ್ಣನ ನೋಡಬಹುದು. ಕರ್ಣ ನೋಡಿ, ಅವನ ಕಿವಿಗಳು ಗೋವಿನಂತೆ ಇದೆ. ಗೋಕರ್ಣ ತನ್ನ ಅಣ್ಣನಿಗಾಗಿ, ಆ ದುಂದುಗಾರಿಗಾಗಿ, ಆ ಪ್ರೇತಜನ ನಿವೃತ್ತಿಗಾಗಿ ಭಾಗವತವನ್ನು ಉಪದೇಶ ಮಾಡುವಾಗ ದುಂದುಗಾರಿ, ಆ ನಾವು ಹೇಳಿ ಬಿದಿರು, ಅದರ ಒಳಗೆ ಕೂತುಕೊಂಡು ಶ್ರವಣ ಮಾಡಿದರು. ಆಗ ಆ ಬಿದಿರು ಒಡೆದು ಪ್ರೇತ ಜನ್ಮ ನಿವೃತ್ತಿಯಾಯಿತು. ಆಗ ಭಗವಂತ ಪ್ರಸನ್ನನಾಗಿ ಇನ್ನು ಎಲ್ಲಿ ಭಾಗವತ ನಡೆದರೂ ತಾನು ಪ್ರಸನ್ನ ಆಗಿರ್ತೇನೆ ಅಂತ ವರವನ್ನು ಕೊಡ್ತಾರೆ. ಇನ್ನು ನಾವೆಲ್ಲರೂ ನಮ್ಮೆಲ್ಲರಿಗೆ ಪರಿಚಯ ಆದದ್ದು, ಶುಕಾಚಾರ್ಯರು ಶ್ರೀಮದ್ ಭಾಗವತವನ್ನು ಪರೀಕ್ಷಿತಿಗೆ ಉಪದೇಶ ಮಾಡಿತ್ತು. ಗಂಗೆಯ ನಡುವಿನಲ್ಲಿ ನಿರ್ಮಾಣ ಮಾಡಿದ್ದರು, ಒಂದು ಸ್ತೂಪವನ್ನು ನಿರ್ಮಾಣ ಮಾಡಿ ಅದಲ್ಲಿ ಕುಳಿತು ಕೇಳುವಾಗ ಎಲ್ಲ ಋಷಿಗಳು ಬಂದು ಕೇಳುತ್ತಾರೆ. ಈಗ ಭಾಗವತ ಭೂಮಿಯಲ್ಲಿ ಹೇಗೆ ಪ್ರಚಾರ ಆಯಿತು ಎಂಬುದು ತೀರ ನೋಡಿದ್ದೆವು. ಇನ್ನು ಮುಂದೆ ಶ್ರೀಮದ್ ಭಾಗವತ 12 ಸ್ಕಂದದಲ್ಲಿ ಇರುವ ಕಥೆಯನ್ನು ಸಾಮಾನ್ಯ ಪರಿಚಯ ಮಾಡೋಣ. ಮೊದಲ ಸ್ಕಂದದಲ್ಲಿ ನಾರದರ ಕಥೆ, ಪರೀಕ್ಷಿತಿಗೆ ಶಾಪ ಬಂದದ್ದು, ಶಮೀಕರ ಕೊರಳಿಗೆ ಹಾವನ್ನು ಹಾಕಿದ್ದು, ಶುಕಾಚಾರ್ಯರ ಆಗಮ. ಎರಡನೇ ಸ್ಕಂದದಲ್ಲಿ ವಿರಾಟ್ ಮೂರ್ತಿಯ ಧ್ಯಾನ, ಭಗವಂತನ ಅವತಾರಗಳು, ಮತ್ಸ್ಯ ಕೂರ್ಮ ಅವತಾರಗಳು, ಕಟ್ವಾಂಗರಾಜರ ಚರಿತ್ರೆ. ಮೂರನೇ ಸ್ಕಂದದಲ್ಲಿ ಬ್ರಹ್ಮನ ಸೃಷ್ಟಿ, ಸ್ವಯಂಭುಮನು ಚರಿತ್ರೆ, ದೇವಹೂತಿ ಸ್ವಯಂವರ, ವರಾಗದೇವರ ಅವತಾರ. ನಾಲ್ಕನೇ ಸ್ಕಂದದಲ್ಲಿ ದಕ್ಷಯಜ್ಞ, ಸತೀದೇವಿ ತನ್ನ ಆತ್ಮ ಅಗ್ನಿಯಿಂದ ತನ್ನ ದೇಹವನ್ನು ತ್ಯಾಗ ಮಾಡಿದ್ದು, ಧ್ರುವರಾಜ ಮೃದುರಾಜನ ಕಥೆ. ಐದನೇ ಸ್ಕಂದದಲ್ಲಿ ಜಠಭರತನ ಕಥೆ,
ಹೆಗಲಿನಲ್ಲಿ ಜಿಂಕೈನಿಟ್ಟುಕೊಂಡಿದ್ದ ನೋಡಿ ಜಡವರ್ಧನ ಕತೆ. ಆರನೇ ಸ್ಕಂದ ಅಜಮಳನ ಚರಿತ್ರೆ. ಅಜಾಮಿಳ ತಾನು ಮಲಗಿದ್ದಾನ, ನಾರಾಯಣ ಸ್ಮರಣ ಮಾಡ್ತಾನ, ವಿಷ್ಣುದೂತರು ಬಂದರು, ಯಮದೂತರು ಬಂದರು, ಇಬ್ಬರ ಸಂವಾದ ಆಯಿತು, ಯಮದೂತರು ವಾಪಸ್ ಹೋಗ್ತಾ ಇದ್ದಾರೆ ನೋಡಬಹುದು. ಅದೇ ಆರನೇ ಸ್ಕಂದದಲ್ಲಿ 49 ಮರುದ್ಗಣಗಳ ಉತ್ಪತ್ತಿ ನೋಡಬಹುದು. ಸಪ್ತಮ ಸ್ಕಂದದಲ್ಲಿ ನರಸಿಂಹಾವತಾರ, ಹಿರಣ್ಯಕ್ಷಿಪು ವಧೆ, ಅವನ ಕರಳ ಬಗೆದು ವನ ಮೇಲೆ ಹಾಕಿತ್ತು. ಪ್ರಹ್ಲಾದ ನೋಡಬಹುದು, ಸಿಂಹಾಸನ ನೋಡಬಹುದು. ಅಷ್ಟಮ ಸ್ಕಂದದಲ್ಲಿ ಗಜೇಂದ್ರ ಮೋಕ್ಷ, ಧನ್ವಂತ್ರಿ ಅವತಾರ, ಮತ್ಸ್ಯ, ಕೂರ್ಮ, ವರಾಹ, ಮೋಗಿನಿ ಇದನ್ನು ನೋಡಬಹುದು. ನವಮ ಸ್ಕಂದದಲ್ಲಿ ರಾಮಾವತಾರ, ರಾಜರುಗಳ ವಂಶ, ನಮ್ಮ ಪ್ರಾಣದೇವರು ನೋಡಬಹುದು. ಆಮೇಲೆ ದಶಮ ಸ್ಕಂದದಲ್ಲಿ ನಮ್ಮ ಭಾಗವತ ಮುಗಿಬೇಕು. ಅದರಿಂದ ಏಕಾದಶ ಸ್ಕಂದನ ಇಲ್ಲಿ, ದ್ವಾದಶ ಸ್ಕಂದ ಇಲ್ಲಿ ಮಾಡಿದ್ದೆವು. ಏಕಾದಶ ಸ್ಕಂದದಲ್ಲಿ ಅವಧೂತರ ಸಂವಾದ, 24 ಗುರುಗಳನ್ನು ತೋರಿಸಿದ್ದು. 24 ಗುರುಗಳು ತೋರಿಸಲಿಲ್ಲ, ನಾಗರಹಾವು, ಜೇನುಗೂಡು, ಪಕ್ಷಿಗಳು, ಮರ ಇದನ್ನು ಮಾತ್ರ ತೋರಿಸಿದ್ದೆವು. 12ನೇ ಸ್ಕಂದದಲ್ಲಿ ಮಾರ್ಕಂಡೇಯರು ಮಹಾಪ್ರಳಯ ನೋಡಿದ್ದು, ಅಲ್ಲಿ ನಮ್ಮ ಭಗವಂತನನ್ನ ಪಠದೆಯಲ ಮೇಲೆ ಶ್ರೀಕೃಷ್ಣನನ್ನು ದರ್ಶನ ಮಾಡಿ ನಾವು ತೋರಿಸಿದ್ದೆವು. ದಶಮ ಸ್ಕಂದ ಭಾಗವತದಲ್ಲಿ ನಮ್ಮ ಕೃಷ್ಣನ ಅವತಾರ ವಸುದೇವ ಕೃಷ್ಣನ ಎತ್ತಿಕೊಂಡು ಹೋದದ್ದು, ಅಷ್ಟಮಹರ್ಷಿಗಳ ವಿವಾಹ, ರುಕ್ಮಿಣಿ ಸತ್ಯಭಾಮ ಸಮೇತ ನಮ್ಮ ಶ್ರೀಕೃಷ್ಣನನ್ನು ನಾವು ಪ್ರಾರ್ಥನೆ ಮಾಡೋಣ. ಭಾಗವತ ಪ್ರತಿಪಾದ್ಯನಾದ ಶ್ರೀಕೃಷ್ಣ ನಮ್ಮೆಲ್ಲರಿಗೂ ಮಂಗಳವನ್ನು ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಹರೇ ಶ್ರೀನಿವಾಸ.